ವ್ಯಾಯಾಮ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿಡಲು ಮಾತ್ರವಲ್ಲದೆ ದೇಹದ ರಚನೆಯನ್ನು ಸುಧಾರಿಸಲು ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಸ್ವಾಸ್ಥ್ಯಕ್ಕೂ ಕೂಡ ಮುಖ್ಯ ಅನ್ನೋದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ನೀವು ಎಷ್ಟು ವರ್ಕೌಟ್ ಮಾಡಬೇಕು ಎನ್ನುವುದು ನಿಮಗೆ ಗೊತ್ತಿದೆಯಾ? ನಿಮ್ಮ ಫಿಟ್ನೆಸ್ ಮಟ್ಟ ಏನೇ ಇದ್ದರೂ ನೀವು ಸಾಧಾರಣವಾಗಿ ನಿಮ್ಮ ಶ್ರಮದಲ್ಲಿ ಸುಮಾರು 60% ಕಾರ್ಡಿಯೋ ಮತ್ತು ಉಳಿದ 40% ಬಲವರ್ಧಿಸುವ ತಾಲೀಮಿಗಾಗಿ ಮೀಸಲಿಡಬೇಕು. ನೀವು 3 ದಿನಗಳ ಕಾರ್ಡಿಯೋ ಮತ್ತು 2 ದಿನಗಳು ಶಕ್ತಿಯ ಮೇಲೆ ಹೆಚ್ಚಾಗಿ ಗಮನಹರಿಸುವ ವ್ಯಾಯಾಮ ಮಾಡಬಹುದು ಅಥವಾ ನೀವು ಎರಡನ್ನೂ ಸೇರಿಸಿ ತಾಲೀಮು ಮಾಡಬಹುದು. ಆದರೆ ನಿಮ್ಮ ತಾಲೀಮು ಸಮಯದಲ್ಲಿ ನಿಮ್ಮ ದೇಹವು ಶೇಖರಿಸಿಟ್ಟ ಗ್ಲೈಕೋಜೆನ್ ಅನ್ನು ಇಂಧನವಾಗಿ ಬಳಸುತ್ತದೆ. ಇದರಿಂದ ನಿಮ್ಮ ಸ್ನಾಯುಗಳಲ್ಲಿರುವ ಗ್ಲೈಕೋಜೆನ್ ಭಾಗಶಃ ಕ್ಷೀಣಿಸುತ್ತದೆ. ತಾಲೀಮು ನಂತರ ನಿಮ್ಮ ಸ್ನಾಯುಗಳಲ್ಲಿನ ಕೆಲವು ಪ್ರೋಟೀನ್ಗಳು ಸಹ ವಿಭಜನೆಗೊಂಡು ಹಾನಿಗೊಳಗಾಗುತ್ತೆ. ಆಗ ನಿಮ್ಮ ದೇಹವು ಗ್ಲೈಕೋಜೆನ್ ಸಂಗ್ರಹವನ್ನು ಪುನರ್ನಿರ್ಮಿಸಲು ಪ್ರಯತ್ನಿಸುತ್ತದೆ ಹಾಗೂ ಆ ಸ್ನಾಯುಗಳು ಪ್ರೋಟೀನ್ ಅನ್ನು ಸರಿಪಡಿಸಲು ಮತ್ತೆ ಮತ್ತೆ ಬೆಳೆಸಲು ಪ್ರಯತ್ನಿಸುತ್ತದೆ. H24 ರೀಬಿಲ್ಡ್ ಸ್ಟ್ರೆಂತ್ ಒಂದು ರಿಕವರಿ ಶೇಕ್ ಮಿಶ್ರಣವಾಗಿದ್ದು ಇದು ಮುಕ್ತ ಅಮೈನೋ ಆಮ್ಲಗಳು, ಹಾಲ್ನ ಒಡಕು ಮತ್ತು ಕ್ಯಾಸಿನೋ ಪ್ರೋಟೀನ್ಗಳ ಟ್ರೈಕೋರ್ ಪ್ರೋಟೀನ್ ಹಾಗೂ ಅಮೈನೋ ಮಿಶ್ರಣವನ್ನು ಕೂಡ ನೀಡುತ್ತೆ. ಇದು ದಣಿತ ಸ್ನಾಯುಗಳನ್ನು ಪುನರ್ನಿರ್ಮಿಸಲು ಸಹಾಯ ಮಾಡುತ್ತೆ. ಅಮೈನೋ ಆಮ್ಲಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳ ಮಿಶ್ರಣವು ಸ್ನಾಯುವಿನ ಸಹಜ ದ್ರವ್ಯರಾಶಿಯನ್ನ ಅಂದರೆ ಲೀನ್ ಮಸಲ್ ಮಾಸ್ ಅನ್ನ ಬೆಂಬಲಿಸುತ್ತದೆ. ಸ್ನಾಯುಗಳ ಸಂಶ್ಲೇಷಣೆಗಾಗಿ ಬ್ರಾಂಚ್ಡ್ ಚೈನ್ ಅಮೈನೋ ಆಮ್ಲದ ವಿತರಣೆಯನ್ನ ಬೆಂಬಲಿಸುವ ಮೂಲಕ ಕಾರ್ಬೋಹೈಡ್ರೇಟ್ಗಳು ಸ್ನಾಯುಗಳ ಚೇತರಿಕೆಗೆ ಸಹಾಯ ಮಾಡುತ್ತದೆ. ಎಲ್ ಗ್ಲುಟಾಮಿನ್ ಸ್ನಾಯುಗಳ ಚೇತರಿಕೆಗೆ ಸಹಾಯ ಮಾಡುತ್ತೆ. H24 ರೀಬಿಲ್ಡ್ ಸ್ಟ್ರೆಂತ್ನಂತಹ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ ಮತ್ತು ಇದರಲ್ಲಿ ಯಾವುದೇ ಕೃತಕ ಬಣ್ಣ ಅಥವಾ ಪರಿಮಳ ಹಾಗೂ ಸಿಹಿಕಾರಕವಿಲ್ಲ. ಇದು ಹಾಲಿನ ಪ್ರೋಟೀನ್ ಕಾನ್ಸಂಟ್ರೇಟ್, ಹಾಲಿನ ಒಡಕು, ಪ್ರೋಟೀನ್ ಕಾನ್ಸಂಟ್ರೇಟ್, ಎಲ್ ಗ್ಲುಟಾಮಿನ್ ವೇ, ಪ್ರೋಟೀನ್ ಐಸೋಲೇಟ್, ಮ್ಯಾಲ್ಟೋಡೆಕ್ಟ್ರಿನ್, ಕ್ಯಾಲ್ಸಿಯಂ ಕ್ಯಾಸಿನೇಟ್, ಬ್ರಾಂಚ್ಡ್ ಚೈನ್ ಅಮೈನೋ ಆಮ್ಲಗಳು ಅಂದರೆ ಎಲ್ ಲ್ಯೂಸಿನ್, ಎಲ್ ಐಸೋಲ್ಯೂಸಿನ್, ಎಲ್ ವ್ಯಾಲಿನ್ ಹಾಗೂ ಜೀವಸತ್ವಗಳಾದ B1, B2, B5, B6, B12, ಸಿ ಹಾಗೂ ಇ ಮತ್ತು ಬಯೋಟಿನ್ ಹಾಗೂ ಖನಿಜಗಳಾದ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳಿಂದ ಕೂಡಿದೆ. H24 ರೀಬಿಲ್ಡ್ ಸ್ಟ್ರೆಂತ್ನಲ್ಲಿ 24 ಗ್ರಾಂ ಪ್ರೋಟೀನ್ ಅಂಶವು ತುಂಬಾ ಹೆಚ್ಚು ಎಂದು ನಿಮಗೆ ಆಶ್ಚರ್ಯವಾಗ್ತಾ ಇದೆಯೇ? ಅಂದರೆ ಹೆಚ್ಚಿನ ರಿಕವರಿ ಉತ್ಪನ್ನಗಳಲ್ಲಿ ಪ್ರೋಟೀನ್ ಮಾತ್ರ ಇದ್ದರೆ ಈ ಉತ್ಪನ್ನಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು, ಅದರಲ್ಲೂ ನಿರ್ದಿಷ್ಟವಾಗಿ ಸಕ್ಕರೆ ಇದೆ ಯಾಕೆ? ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಪೂರಕ ವಸ್ತುಗಳ ಬಗ್ಗೆ ಒಂದು ಒಮ್ಮತದ ಹೇಳಿಕೆಯನ್ನ ನೀಡಿತ್ತು. ಅದರ ಪ್ರಕಾರ ಹೆಚ್ಚಿನ ಮಟ್ಟದ ತರಗತಿಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಪ್ರೋಟೀನ್ ಸಂಶ್ಲೇಷಣೆಯನ್ನ ಗರಿಷ್ಠಗೊಳಿಸಲು ವ್ಯಾಯಾಮದ ನಂತರ 15-25 ಗ್ರಾಂ ಪ್ರೋಟೀನ್ ಅನ್ನ ಸೇವಿಸಬೇಕು ಎಂದು ಒತ್ತಿ ಹೇಳಲಾಗಿದೆ. H24 ರೀಬಿಲ್ಡ್ ಸ್ಟ್ರೆಂತ್ ಆಹಾರ ಕ್ರಮಕ್ಕೆ ಪೂರಕವಾಗಿ ಪ್ರೋಟೀನ್ನ ಒಂದು ಉತ್ತಮ ಮೂಲವಾಗಿದೆ. ದಕ್ಷ ಸ್ನಾಯುವಿನ ಬೆಳವಣಿಗೆಗೆ ಇನ್ಸುಲಿನ್ ಮೇಲೆ ಅವಲಂಬಿತವಾಗಿದೆ ಮತ್ತು ಇನ್ಸುಲಿನ್ ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ ಸೇವನೆಗೆ ಪ್ರತಿಕ್ರಿಯೆಯಾಗಿ ಬಿಡುಗಡೆಯಾಗುತ್ತದೆ. ತಕ್ಷಣದ ಮತ್ತು ನಿರಂತರವಾದ ಚಯಾಪಚಯ ಕಾರ್ಬೋಹೈಡ್ರೇಟ್ನ ನಿಖರವಾದ ಮಿಶ್ರಣವನ್ನು ದೇಹಕ್ಕೆ ತಲುಪಿಸುವಂತೆ ನಾವು H24 ರೀಬಿಲ್ಡ್ ಸ್ಟ್ರೆಂತ್ ಅನ್ನು ವಿನ್ಯಾಸಗೊಳಿಸಿದ್ದೇವೆ. ಉತ್ತಮ ಗುಣಮಟ್ಟದ ಪ್ರೋಟೀನ್ ಅನ್ನು ಕೂಡಲೇ ಬಳಸಲು ಕಾರ್ಬೋಹೈಡ್ರೇಟ್ ಇನ್ಸುಲಿನ್ ಪ್ರತಿಕ್ರಿಯೆಯನ್ನ ಉತ್ಪಾದಿಸುತ್ತದೆ. ಒಂದು ಸ್ಯಾಷೆಯಲ್ಲಿರೋದನ್ನು 240 ml ನೀರಿನೊಂದಿಗೆ ಬೆರೆಸಿ ಮತ್ತು ದಿನಕ್ಕೆ 1 ಬಾರಿ ಸೇವಿಸಿ. H24 ರೀಬಿಲ್ಡ್ ಸ್ಟ್ರೆಂತ್.